चिदानंद बसवप्रभु कोरे सहकारी सक्करे कारखानिया वार्षिक सभे। चिदानंद बसवप्रभु कोरे सहकारी सक्करे कारखानेयल्ली कब्बु नुरिसुवुदर जोतेगे प्रसक्त वर्ष 1 लक्ष लीटर इथेनाल उत्पादिसुव गुरी होंदलागिदे। रैतरु सहकारी सक्करे कारखानेगे कब्बु पूरैसबेकु एंदु कारखाने रुवारी हागू राज्यसभा माजी सदस्य डॉक्टर प्रभाकर कोरे हेळिद्दारे। ಪಟ್ಟಣದಲ್ಲಿ ಸೋಮವಾರ ಏರ್ಪಡಿಸಿದ್ದ ಚಿದಾನಂದ ಬಸವಪ್ರಭು ಕೋರೆ ಸಹಕಾರಿ ಸಕ್ಕರೆ ಕಾರ್ಖಾನೆಯ 52ನೇ ವಾರ್ಷಿಕ ಸರ್ವ ಸದಸ್ಯರ ಸಭೆಯಲ್ಲಿ ಮಾತನಾಡಿ, ಕೊರೋನಾ ಹಿನ್ನೆಲೆಯಲ್ಲಿ ಈ ಬಾರಿ ಸರಳವಾಗಿ ಸರ್ವಸಾಧಾರಣ ಸಭೆ ನಡೆದಿದೆ. ಕೊರೋನಾ ರೋಗ ಇನ್ನೂ ಹೋಗಿಲ್ಲ, ಹಾಗಾಗಿ ರೈತರು ಮುನ್ನೆಚ್ಚರಿಕೆ ವಹಿಸಬೇಕು, ಪ್ರತಿಯೊಬ್ಬರೂ ಮಾಸ್ಕ್ ಧರಿಸಬೇಕು ಎಂದರು. ಕೊರೋನಾ ಹೊಡೆತದಿಂದ ಸಕ್ಕರೆ ಉದ್ಯಮಕ್ಕೆ ಭಾರಿ ಹೊಡೆತ ಬಿದ್ದಿದೆ, ಆದರೂ ರೈತರಿಗೆ ಕಾರ್ಖಾನೆ ವತಿಯಿಂದ ಅನೇಕ ಸೌಲಭ್ಯ ಒದಗಿಸಲಾಗಿದೆ. ಇಥೆನಾಲ್ ಘಟಕ ಪ್ರಾರಂಭಿಸಲು 120 ಕೋಟಿ ರೂಪಾಯಿ ಬಂಡವಾಳ ಹೂಡಬೇಕಾದ ಅಗತ್ಯವಿದೆ. ರೈತರು ತಮ್ಮ ಪಾಲಿನ ಷೇರು ಹಂತ ಹಂತವಾಗಿ ಪಾವತಿ ಮಾಡಬೇಕು ಎಂದು ತಿಳಿಸಿದರು. ಈ ಕಾರ್ಖಾನೆ ಉಳಿಬೇಕು, ಬೆಳಿಬೇಕು, ಅದಕ್ಕೆ ಮೊದಲನೇ ಸಲ ಬರೇ ನಮ್ಮ ಕಾರ್ಖಾನೆ ಷೇರು ಕಡೆ ಇತ್ತು, ಈ ಸಲ ಇಥೆನಾಲ್ ಮಾಡಬೇಕಂತ ಮಾಡಿದ. ಸುಧಾರಣ ಇಥೆನಾಲ್ ಪ್ರಾಜೆಕ್ಟ್ 105 ಕೋಟಿ ಖರ್ಚು ಮಾಡಿ ಇಥೆನಾಲ್ ಪ್ರತಿ ದಿವಸ 1 ಲಕ್ಷ ಲೀಟರ್ ಮಾಡುವ ಯೋಜನೆ ಅವರು ಹೊಂದಿದ್ದಾರೆ. ಅದಕ್ಕೆ ಶೇರ್ ಬಂಡವಾಳ ಬೇಕಲ್ಲ, ಸುಮಾರು 8 ವರ್ಷದಿಂದ ಅದೇ ಶೇರು. ಅದಕ್ಕೆ ಆ ಶೇರ್ ಈಗ ನಮ್ಮ ಬ್ಯಾಂಕ್ನವ್ರು ಯಾರೇ ಸಾಲ ಕೊಡ್ಬೇಕಂತ ಕೇಳಿದ್ರೆ ನೀವೇ ಹೇಳ್ತಾರೆ, ನೀವು ಮಾರ್ಜಿನ್ ಅಮೌಂಟ್ ಹೇಳ್ತಕ್ಕಿದೆ ಅಂತ. ನೀವೆಲ್ಲೋ ಪೈಪ್ ಲೈನ್ ಮಾಡಿದ್ರಿ ಅಥವಾ ಮತ್ತೆ ಒಂದು ಮಣಿ ಕಟ್ಟಾಗಿದ್ರಿ, ನಿನ್ನ ದುಡ್ಡು ಎಷ್ಟು ಹಾಕಿದ್ವಿ ಇದನ್ನು ಕೇಳ್ತಾರೆ, ನಿಮಗೂ ಕೇಳಬೇಕು. ಅದಕ್ಕೆ ನಮ್ಮ ಪ್ರಮೋಟರ್ ಕಂದ ಮಾಲಕರ ಇದು ಬಂಡವಾಳ ಹೆಚ್ಚಾಗಬೇಕು ಅಂತ ತಿಳ್ಕೊಂಡು ಬ್ಯಾಂಕ್ನವ್ರು ನಾವು ಕೇಳಿದರೆ ಅದಕ್ಕೆ ಹೋಲ್ಸೆಲ್ ನಾವು ಜನರ ಬಾಡಿ ಒಳಗೆ 10,000 ರೂಪಾಯಿ ಸೇರ್ತು ನಾವು ಮಂಜೂರು ಮಾಡಿದ್ದೇವೆ. ಅದಕ್ಕೆ ನಾನು ಕಳ್ಕೊಳ್ಳಿ ಕೇಳ್ಕೊಳ್ತಾ ಇದ್ದೇನೆ, ಈ ಸಲ ತಪ್ಪನ್ನು ಈ ಸಲ ಒಂದು ತೊಡೆ ದುಡ್ಡು ಕೊಡ್ರಿ, ಅದರೊಳಗೆ ಮುಂದಿನ ಸಲ ಒಂದು ತೊಡೆ ದುಡ್ಡು ಕೊಟ್ಟರೆ ನಿಮ್ಮ ಶೇರ್ ಪೂರ್ಣ ಆಗ್ತದೆ. ವಿಧಾನ ಪರಿಷತ್ ಆಡಳಿತ ಪಕ್ಷದ ಮುಖ್ಯ ಸಚೇತಕ ಮಹಾಂತೇಶ್ ಕೌಡ್ಕಿಮಠ್ ಮಾತನಾಡಿ, ಪ್ರಸಕ್ತ ವರ್ಷದಲ್ಲಿ ಸುಮಾರು 15 ಲಕ್ಷ ಟನ್ ಕಬ್ಬು ನುರಿಸುವ ಗುರಿ ಇದೆ. ಕಾರ್ಖಾನೆ ಕಾರ್ಯಕ್ಷಮತೆ ಹೆಚ್ಚಿಸಲಾಗಿದೆ. ಕೇಂದ್ರ ಸರ್ಕಾರ ಇಥೆನಾಲ್ ಹೆಚ್ಚು ಉತ್ಪಾದನೆ ಮಾಡಲು ಅವಕಾಶ ನೀಡಿದೆ, ಇದರಿಂದ ಕಬ್ಬಿಗೆ ಹೆಚ್ಚಿನ ದರ ಕೊಡಲು ಅನುಕೂಲವಾಗುತ್ತದೆ ಎಂದರು. ಅದಕ್ಕೆ ಸಮಸ್ತ ರೈತ ಬಾಂಧವರು ತಾವು ಬೆಳೆಯತಕ್ಕಂತ ಕಬ್ಬನ್ನ ಸಕ್ಕರೆ ಕಾರ್ಖಾನೆಗೆ ಸರಬರಾಜು ಮಾಡಿ ತಾವು ಸರ್ಕಾರ ನೀಡಬೇಕಂತ ಹೇಳಿ ಕಾರ್ಖಾನೆ ಆಡಳಿತ ಮಂಡಳಿ ಪರವಾಗಿ ನಮ್ಮಲ್ಲಿ ವಿನಂತಿಯನ್ನು ಮಾಡ್ತಾ ಇದ್ದೀವಿ. ಬಂಧುಗಳೇ, ಈ ವರ್ಷ ವಿಶೇಷವಾಗಿ ವಾರ್ಷಿಕ ಸರ್ವಸಾಧಾರಣ ಸಭೆ ಸೆಪ್ಟೆಂಬರ್ ನಲ್ಲಿ ಆಗಬೇಕಾಗಿತ್ತು, ಆದರೆ ಕೊರೋನಾ ಅಂತಕ್ಕಂಥ ಮಹಾಮಾರಿ ಇವತ್ತು ಭಾರತ ಮತ್ತು ವಿಶ್ವವನ್ನು ತೊಂದರೆ ಮಾಡಿದಂತ ಹಿನ್ನೆಲೆಯಲ್ಲಿ ಇವತ್ತು ಡಿಸೆಂಬರ್ನಲ್ಲಿ ನಮ್ಮ ವಾರ್ಷಿಕ ಸರ್ವಸಾಧಾರಣ ಸಭೆಯನ್ನ ನಾವು ಮಾಡ್ತಾ ಇದ್ವಿ. ಆದರೆ ಬರ್ತಕ್ಕಂಥ ಇನ್ನೂ ಒಂದು 2 ತಿಂಗಳು ನಾವು ಜಾಗೃತರಾಗಿರಬೇಕು ಅಂತಕ್ಕಂಥ ವಿನಂತಿಯನ್ನು ಮಾಡ್ತಾ. ಸಂಸದ ಅಣ್ಣಾಸಾಹೇಬ್ ಜೊಲ್ಲೆ ಮಾತನಾಡಿ, ಕಾರ್ಖಾನೆ ಉಳಿಯಲು ರೈತರು ಹೆಚ್ಚಿಗೆ ಕಬ್ಬು ಕಳಿಸಬೇಕು, ರೈತರು ಬೆಳೆಯುವ ಬೆಳೆಗೆ ಇಳುವರಿ ಹೆಚ್ಚಾಗಲು ಪ್ರಯತ್ನ ಮಾಡಬೇಕು ಎಂದರು. ಆದರೆ ಈ ವರ್ಷದಲ್ಲಿ ಮಳೆ ಚೆನ್ನಾಗಿರುವುದರಿಂದ ಬೆಳೆ ಚೆನ್ನಾಗಿರುವುದರಿಂದ ಎಲ್ಲ ಸಕ್ಕರೆಗಾರರು ಬಹುತೇಕ 5 ತಿಂಗಳು ಇಡಬಹುದು. ಈಗಾಗಲೇ ಡಿಸೆಂಬರ್ ಬಂದ್ರೂ ನಾವು ಇನ್ನೂ 10 ಪ್ರೋಗ್ರಾಮ್ ಇನ್ನ ನವೆಂಬರ್ ವರೆಗೆ ಮುಗಿತಾ ಅಕ್ಟೋಬರ್ ಬಿಡ್ತಾ ಇದೆ. ಇದೆಲ್ಲರಿಗೂ ಗೊತ್ತಿದ್ದ ವಿಷಯ, ಯಾಕಂದ್ರೆ ಮೊದಲು ನಾವು ನೋಡ್ತಿದ್ದೇವೆ ಜೂನ್ ಮಟ್ಟದ ಸಕ್ಕರೆ ಕಾರ್ಖಾನೆಗಳು ನಡೀತಿದ್ವಿ. ಆದ್ರೆ ಈ ಶಾರ್ಟ್ ಬಂದ್ 100 ದಿವಸ ಐತಿ, ಈಗ ಏನು 150 ದಿವಸ ಅನ್ಬೋದು. ಆದ್ರೆ ಕಮ್ಮಿ ದಿವಸ ನಡೆದ್ರೆ ನಿಮ್ಗೆ ನೌಕರ ಕಬ್ಬು ಹೋಗ್ತೀವಿ. ಸಕ್ಕರೆ ಕಾರ್ಖಾನೆ ಉಳಿಬೇಕಾದ್ರೆ 10 ದಿವಸ ನಡೀಬೇಕು, ಮತ್ತ ಇರ್ತಕ್ಕಂಥ ರೈತರ ಬೆಳೆ ಕೂಡ ಒಂದು ಎವರೇಜ್ ಹೆಚ್ಚು ಬರಬೇಕಾಗ್ತದೆ. ಡ್ರಿಪ್ ಇರಿಗೇಷನ್ ಮತ್ತು ಆಜುಬಾಜು ಕೇರೂರ್ ನೇಷನ್ ನಾವು ಲಿಫ್ಟ್ ಇರಿಗೇಷನ್ ಸ್ಕೀಮ್ ಅನ್ನ ಈಗಾಗಲೇ ಮಾಡಿದೇವಿ ನೇಜ ಅರ್ಪಣವಾಡಿನಲ್ಲಿ. ಈಗಾಗಲೇ ಇನ್ನ 2 ಸ್ಕೀಮ್ ಮುಗಿಯೋದೈತೆ ಅಂದ್ರೆ ಕೆರೂರ್ನಾಗ ನೇಜ್ನಾಗ ಇನ್ನ ಒಂದ್ 2 ಸ್ಕೀಮ್ ನಡೆದವು, ಅವು ಈ ವರ್ಷ ಚಾಲು ಆಗ್ತಾವ ಅಂತ ಹೇಳಿ. ಮತ್ತು ಡ್ರಿಪ್ ಇರಿಗೇಷನ್ ಅಲ್ಲಿ ಸುಮಾರು 221 ಎಕರೆ ಸಬ್ಸಿಡಿ ಕೊಟ್ಟು 11 ಲಕ್ಷ ರೂಪಾಯಿ ನಾವು ಸಬ್ಸಿಡಿ ಕೊಟ್ಟಿದ್ದೆವು ಡ್ರಿಪ್ ಇರಿಗೇಷನ್ ಸ್ಕೀಮ್ಸ್ ಅಲ್ಲಿ. ಅದೇ ರೀತಿ ಕಿಸಾನ್ ಬಜಾರ್, ಕಿಸಾನ್ ಬಜಾರ್ ಇಂದ ಇಷ್ಟು ನಮಗ ಸೇಲ್ ಆಗ್ತಾ ಇದೆ.
ಅಂದ್ರೆ ಸುಮಾರು 2,500 ರೈತರಿಗೆ ಇದು ಕಿಸಾನ್ ಬಜಾರ್ ಅಂತ ಬೆನಿಫಿಟ್ ಆಗ್ತಾ ಇದೆ. ಸುಮಾರು 3 ಕೋಟಿ ರೂಪಾಯಿ ನಾವು ಈಗಾಗಲೇ ಸೇಲ್ ಅನ್ನ ಮಾಡಿದ್ದೀವಿ. 10,000 ರೂಪಾಯಿ ನಾವು 10% ಇಂದ ರೈತರಿಗೆ ಸೀಡ್ಲಿಂಗ್ಸ್ ಇರಲಿ ಆಮೇಲೆ ಫರ್ಟಿಲೈಸರ್ ಇರಲಿ ಆ ಕಿಸಾನ್ ಬಜಾರ್ ಮುಖಾಂತರ ನಾವು ಕೊಡ್ತಾ ಇದ್ದೀವಿ. ಈ ಸಂದರ್ಭದಲ್ಲಿ ಉಪಾಧ್ಯಕ್ಷ ಸಂದೀಪ್ ಪಾಟೀಲ್, ನಿರ್ದೇಶಕರಾದ ಅಜಿತ್ ದೇಸಾಯಿ, ಭರತ್ ಬನವನೆ, ಮಲ್ಲಿಕಾರ್ಜುನ್ ಕೋರೆ, ಮಹಾವೀರ್ ಮಿರ್ಜೆ, ಬಾಳ್ಗೌಡ ರೆಂದಾಳೆ, ನಂದಕುಮಾರ್ ನಾಶಿಪುಡಿ, ತಾತ್ಯಾ ಸಾಹೇಬ್ ಕಾಟೆ, ಮಲ್ಲಪ್ಪ ಮೈಶಾಳೆ, ಎಂಡಿ ಆರ್ಟಿ ದೇಸಾಯಿ ಮುಂತಾದವರು ಉಪಸ್ಥಿತರಿದ್ದರು.